ನಮಸ್ಕಾರ ಸ್ನೇಹಿತರೆ, ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಸ್ನೇಹಿತರೆ, ಪೂರ್ಣಿಮಾ ಅವರು ಗಾಯತ್ರಿ ಹಾಬೀಸ್ ಗಾರ್ಡನ್ ಕಾಂಪಿಟೇಷನ್ನಲ್ಲಿ ಭಾಗವಹಿಸಿದರು. ಅವರಿಗೆ ನಾನು ಗುಲಾಬಿ ಗಿಡವನ್ನು ಕಳಿಸ್ಕೊಟ್ಟಿದ್ದೆ. ಅವರು ಅದನ್ನು ಯಾವ ರೀತಿಯೆಲ್ಲ ಕೇರ್ ಮಾಡ್ತಾ ಇದ್ದಾರೆ ಗಿಡ ತುಂಬ ಹೂ ಬರೋದಕ್ಕೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಅದನ್ನು ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ, ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಹಾಗೆ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ಒಳ್ಳೊಳ್ಳೆ ವಿಡಿಯೋ ಮಾಡೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ. ಗಾಯತ್ರಿ ಮೇಡಮ್ ಅವರ ಗಾಯತ್ರಿ ಹಾಬೀಸ್ ಚಾನಲಲ್ಲಿ ಗಿಡ ನೆಡ ಕಾಂಪಿಟೇಷನಲ್ಲಿ ನಾನು ಭಾಗವಹಿಸಿದ್ದಕ್ಕೆ ನನಗೆ ಗಿಡಕ್ಕೆ ಸಿಕ್ಕಿತ್ತು. ನನ್ನ ನಂಬರು 12. ನಾನು ಇದನ್ನು ರಿಪಾಟ್ ಮಾಡಿದ್ದೆ. ಇವಾಗ ತುಂಬ ಚೆನ್ನಾಗಿ ಬಂದಿದೆ. ಒಂದು ಹೂವು ಕೂಡ ಆಗಿದೆ ನೋಡಿ. ಇದಕ್ಕೆ ಇವಾಗ ನಾನು ಗೊಬ್ಬರ ಹಾಕ್ತಾಯಿದ್ದೀನಿ, ಕುರಿ ಗೊಬ್ಬರ ಹಾಕ್ತಿದ್ದೀನಿ. ತುಂಬ ಮೊಗ್ಗು ಎಲ್ಲ ಬಂದಿದೆ. ಇದಕ್ಕೆ ನಾನು ತೆಂಗಿನಕಾಯಿ ಜುಟ್ಟು ಕಸದಿಂದ ಮಲ್ಚಿಂಗ್ ಮಾಡಿದ್ದೆ ಬೇಸಿಗೆ ಅಲ್ವ ಅಂತ. ಅದನ್ನು ಸ್ವಲ್ಪ ಎಲ್ಲ ಕೆದಕ್ಬಿಟ್ಟು ಕುರಿ ಗೊಬ್ಬರ ಹಾಕ್ತಾಯಿದ್ದೀನಿ. ಇದು ನಾನು ತರಿಸಿರೋದು ಕುರಿ ಗೊಬ್ಬರ, ಆನ್ಲೈನಲ್ಲಿ ತರಿಸಿದೆ. ಇದು ಸ್ವಲ್ಪ ಹಾಕ್ತೀನಿ. ಇಷ್ಟು ಹಾಕಿದರೆ ಸಾಕಾಗತ್ತೆ. ನಂತರ ಈ ತೆಂಗಿನಕಾಯಿ ಕಸನೆಲ್ಲ ಹಾಗೆ ಮುಚ್ಚುತ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಕಲರು. ಇವತ್ತೇನು ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಇಲ್ಲ, ಮಳೆ ಬಂದಿದೆ, ಹಾಗಾಗಿ ಎಲ್ಲ ಮಣ್ಣೆಲ್ಲ ಒದ್ದೆ ಇದೆ. ಥ್ಯಾಂಕ್ ಯು. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಂಡಿರ್ತೀನಿ. ಇಷ್ಟ ಆಗಿದ್ದರೆ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಹಾಗೆಯೇ ತುಂಬ ಜನ ಕೇಳ್ತಾ ಇದ್ರಿ, ಅಕ್ಕ ಹೇಗಿದ್ದೀರಾ ಅಂತ. ನಿನ್ನೆ ನನಗೆ ತುಂಬಾ ಆರಾಮಿರಲಿಲ್ಲ, ರಾತ್ರಿ ಉಸಿರಾಡೋದು ಕೂಡ ತುಂಬಾ ಕಷ್ಟ ಆಗಿತ್ತು. ನಾನು ಹೇಗಿದ್ದೀನಿ, ಏನೆಲ್ಲ ಮಾಡ್ತಾ ಇದ್ದೀನಿ ಅನ್ನೋದೆಲ್ಲ ನಾಳೆ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನಿಮ್ಮ ಪ್ರೀತಿಯ ಕಮೆಂಟ್ಸಿಗೆಲ್ಲ ರಿಪ್ಲೈ ಕೊಟ್ಟಿಲ್ಲ ಅಂತ ಖಂಡಿತ ಬೇಜಾರಾಗಬೇಡಿ. ಸ್ವಲ್ಪ ಕಷ್ಟ, ತುಂಬಾ ಸುಸ್ತು ಬೇರೆ ಆಗ್ತಾ ಇದೆ. ಸರಿ ಹೋದ್ಮೇಲೆ ಎಲ್ಲ ಕಮೆಂಟ್ಸಿಗೂ ಕೂಡ ರಿಪ್ಲೈ ಕೊಡ್ತೀನಿ. ಈ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು.